ಇನ್ನೋಣ. ಇತ್ತೀಚೆಗೆ ಬಿಡುಗಡೆ ಅಂತ ಎಡ್ಡು ಬುಷ್ ಚಿತ್ರದಲ್ಲಿ ಅಂದ್ರೆ ಚಿಗಳುಪೇಟೆ ಅಂತೇಳಿ ಸಂಬೋಧನೆ ಮಾಡಿ ಆ ಭಾಗದ ಕರ್ಗ ಕರೆಕ್ಟ್ ಚಿತ್ರಿಸಿಲ್ಲ, ಬೇರೆ ಭಾಗದ ಕರ್ಗ ಚಿತ್ರಿಸಿದ್ದಾರೆ ಅಂತೇಳಿ ನೋವು ಅವ್ರಿಗೆ ಇದೆ. ಹಾಗೇನೆ ಏನೋ ಒಂದು ಇದು ಯಾವುದೋ ಯಾವುದೋ ಒಂದು ಕ್ಯಾರೆಕ್ಟರ್, ಆ್ಯಕ್ಚುಲಿ ನಾನು ಪಿಕ್ಚರ್ ಕೂಡ ನೋಡಿಲ್ಲ, ನಾನು ಆ್ಯಕ್ಚುಲಿ ಇದು ವಿಚಾರವಾಗಿ ನಾನು ಹೋಗ್ತಾರೆ ಇವತ್ತು. ಹಾಗೇ ಇನ್ನೊಂದು ಏನಿದು ಜಿಜ್ಬಿ ಕರ್ಗ ಅಂತೇಳಿ ಒಂದು ಸಂಬೋಧಿಸಿದ್ದಾರೆ ಅಂತೆ, ಅದು ಕೂಡ ಅವ್ರಿಗೆ ಭಾಳ ನೋವು ತಂದಿದೆ. ಹಾಗೇ ಆಮೇಲೆ ಶಿವಶಂಕರ್ ಅಂತೇಳಿ ಭಾಳ ಹಿರಿಯರು, ಆ ದೇವಸ್ಥಾನದ ಪೂಜಾರು, ತುಂಬ 18-19 ವರ್ಷಗಳ ಕಾಲ ಅವರು ಕರ್ಗ ಒತ್ತಿದವರು. ಅವ್ರಿಗೆ ಈ ಒಂಥರ ಈ ಶಿವಶಂಕರ್ ಅವ್ರ ಬಗ್ಗೆ ಒಂಥರ ಏಕವಚನದಲ್ಲಾಗಿ ಒಂಥರ ಕೆಳಮಟ್ಟದಲ್ಲಿ ಮಾತಾಡಿದ್ದಾರೆ ಅಂತೇಳಿ ಅವರು ಇದು, ಅದು ಕೂಡ ಭಾಳ ನೋವು ತಂದಿದೆ. ಸೊ ಹಂಗಾಗಿ ಎಲ್ಲ ಹೇಳೋದು ನಮಗೇನೆಲ್ಲ ಆಗಬೇಕು ಅಂತೇಳಿ ಕೂಡ ಅವರು ಒಂದು ಪತ್ರದ ಮುಖಾಂತರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಮತ್ತು ನಟ ಚಿತ್ರತಂಡನ ಕೂಡಲೇ ನಾನು ನಾಳೆ ವಾಣಿಜ್ಯ ಮಂಡಳಿಗೆ ಕರೆಸ್ತೇನೆ. ಕರೆಸ್ಬಿಟ್ಟು ಅವ್ರ ಜೊತೆ ಈ ಥರ ಇವ್ರು ಏನು ವಿಚಾರ ಕೊಟ್ಟಿದ್ರೆ ಆ ವಿಚಾರ ಕೂಡ ಎಲ್ಲವನ್ನೂ ಪ್ರಸ್ತಾಪ ಮಾಡ್ತೇನೆ ಖಂಡಿತವಾಗ್ಲೂ. ಆಮೇಲೆ ನಮ್ಮ ಯಾವುದೇ ಚಿತ್ರತಂಡ ಆಗ್ಬೋದು, ನಮ್ಮ ಚಿತ್ರ ನಿರ್ಮಾಣ ಮಾಡೋರಾಗ್ಬೋದು, ಬಟ್ ಯಾವುದೇ ಒಂದು ಕುಲಕ್ಕೆ ನೋವಾಗದಂತೆ ಯಾವತ್ತೂ ಯಾರು ಮಾಡೋಕೆ ಹೋಗಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.